ಮಧ್ಯಪ್ರದೇಶ ಸರ್ಕಾರ ಕಿತ್ತಾಕಿದವರು ಯಾರು? ಅಲ್ಲಿ ಬಿಜೆಪಿ ಸರ್ಕಾರ ಬಂತು. ಇಲ್ಲಿ ಸಮ್ಮಿಶ್ರ ಸರ್ಕಾರ ಕಿತ್ತಾಕಿದವರು ಯಾರು? ಹಿಂಗೆ ಆಪರೇಷನ್ ಕಮಲ ಶುರು ಮಾಡಿದ್ದೆ ಅವರು. ಮತ್ತೆ ಯಾವ್ದು ಪಾಪದ ಹಣ ಇದು? ಲೂಟಿ ಹೊಡೆದಿರೋ ಹಣ ಖರ್ಚು ಮಾಡಿ 25 ಕೋಟಿ 30 ಕೋಟಿ MLA ಕೊಡೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ನಾಶ ಮಾಡ್ತಕ್ಕಂಥ ಕೆಲಸ ಇದು. ಯಾವ ಲೂಟಿ ಸರ್, ಎಲ್ಲಿ ಮಾಡಿದ್ರು ಲೂಟಿ? ಎಲ್ಲಿ ಮಾಡಿದ್ರು ಸರ್? ಅಂದ್ರೆ ಯಾರು ಲೂಟಿ ಮಾಡಿದ್ರಂತ? ನಿನ್ನೆ ಸರ್ಕಾರದಲ್ಲೇ ಲೂಟಿ ಹೊಡೆದಿರೋದು. 40% ಸರ್ಕಾರ ಅಂದ್ರೇನು? ಹಿಂಗೆ ಎಲ್ಲ ಕಡೆ ಸರ್ಕಾರ, ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆ ಅಲ್ಲೆಲ್ಲ ಲೂಟಿ. ಮಹಾರಾಷ್ಟ್ರ ಸರ್ಕಾರ ಬೀಳೋದಕ್ಕೆ ಶಿವಸೇನೆ ಕಾರಣ ಸರ್, ಬಿಜೆಪಿ ಹೆಂಗ್ ಕಾರಣ ಅಂತ ಹೇಳ್ತಾ ಇದಾರೆ. ಶಿವಸೇನೆ ಅವರೇ ಹೊರಗ್ ಬರ್ತಾ ಇದಾರೆ. ನಮ್ದು ಸೈದ್ಧಾಂತಿಕವಾಗಿ ನಮ್ಮವರೇ ಹೋಗಿದ್ದು ಬಿಜೆಪಿಗೆ, ಹಾಗಾದ್ರೆ ಬಿಜೆಪಿ ಕಾರಣ ಅಲ್ವಾ? ಹೋಗಿದ್ದವ್ರು ಯಾರು? ನಮ್ಮವರು 13 ಜನ, 3 ಜನ ಇವರು, ನಾವು 14 ಜನ, ಅವ್ರು 3 ಜನ, 17 ಜನ ಹೋದ್ರು. ನಮ್ಮವ್ರು ಹೋದ್ರು, ಅವ್ರು ಬಂದ್ರಪ್ಪ ನಾವೇನು ಕಾರಣ ಅಲ್ಲ ಅಂದ್ರ ಸುಮ್ಮನೆ ಬಂದ್ರ? ಜಾರ್ಖಂಡ್ ಅಲ್ಲಿ ಕೂಡ ಮಾಡ್ತಾ ಇದಾರೆ, ಜಾರ್ಖಂಡ್ ಅಲ್ಲಿ ಕೂಡ, ಅಲ್ಲೂ ಜಾರ್ಖಂಡ್ ಅಲ್ಲೂ ಟ್ರೈ ಮಾಡ್ತಾರೆ, ರಾಜಸ್ಥಾನ ಅಲ್ಲೂ ಟ್ರೈ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಯಶಸ್ವಿ ಆದರು, ಟ್ರೈ ಮಾಡಿ ಎಲ್ಲ ಕಡೆ ಮಾಡ್ತಾರೆ. ದುಡ್ಡಿದೆಯಲ್ಲ, ಅಧಿಕಾರ ಇದೆಯಾ ಕೇಂದ್ರದಲ್ಲಿ? ದುಡ್ಡಿದೆ, ಇನ್ಕಮ್ ಟ್ಯಾಕ್ಸು, ED ಎಲ್ಲ ಇದಾವೆ, CBI ಇದೆ, ಎದುರಿಸ್ತಾರೆ.